ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಫಿಟ್ನೆಸ್ ಗೈಡ್ ರಘು. ಹಾಗೂ ಇವತ್ತು ನಾವು ಮಾತಾಡ್ತಿರೋಂಥ ವಿಷಯ, ನಿಮ್ಮ ತೂಕನ ನಂಬಿ ನೀವು ಹೇಗೆ ಮೋಸ ಹೋಗ್ತಿದ್ದೀರಾ ಅಂತ. ಇವಾಗ ನಾವು ದಪ್ಪ ಆಗಬೇಕು ಅಥವಾ ಸಣ್ಣ ಆಗಬೇಕು ಅಂದಿದ ತಕ್ಷಣವೇ ನಾವು ತೂಕ ನೋಡ್ತೀರಿ. ಬಟ್ ಆ ತೂಕನ ನೋಡಿ ನಾವು ಹೇಗೆ ಮೋಸ ಹೋಗ್ತಿದ್ದೀರಿ ಮತ್ತು ನಾವು ಏನನ್ನ ಅರ್ಥ ಮಾಡ್ಕೊಬೇಕು ಮತ್ತು ಏನು ಚೇಂಜಸ್ ಮಾಡಬೇಕು ಅನ್ನೋದನ್ನೆಲ್ಲ ಇವತ್ತು ತಿಳ್ಕೊಳ್ಳೋಣ. ಹೆಚ್ಕೋ ವೆಲ್ಕಮ್ ಬ್ಯಾಕ್ ವೀಕ್ಷಕರೇ. ಇವಾಗ ನಾವು ದಪ್ಪ ಆಗಬೇಕು ಅಥವಾ ಸಣ್ಣ ಆಗಬೇಕು ಅಂದಿದ ತಕ್ಷಣ ನಾವು ಯೂಶಲಾಗಿ ವೆಯ್ಟ್ ಚೆಕ್ ಮಾಡ್ತೀರಾ. ವೆಯ್ಟ್ ಚೆಕ್ ಮಾಡಿ ನಾವು ನನ್ನ ಹೈಟ್ ಪ್ರಕಾರ ನಾನು ಇನ್ನೊಂದು 2 kg ದಪ್ಪ ಆಗಬೇಕಣೋ ಅಥವಾ 2 kg ಸಣ್ಣ ಆದರೆ ನಾನು ಐಡಿಯಲ್ ಆಗಿ ಪರ್ಫೆಕ್ಟಾಗಿ ನನ್ನ ಹೈಟ್ ಪ್ರಕಾರ ಇರ್ತೀನಿ ಅಂತ ಅಂದ್ಬಿಟ್ಟು ನಾವು ಯಾವಾಗಲೂ ಅರ್ಥ ಮಾಡ್ಕೊತೀರಿ. ಈ ಹೈಟ್ ಪ್ರಕಾರ ಇಷ್ಟು ವೆಯ್ಟ್ ಇರಬೇಕು ಅಂತ ಹೇಳ್ತಾರಲ್ಲ, ಅದನ್ನು ಬಾಡಿ ಮಾಸ್ ಇಂಡೆಕ್ಸ್ ಅಂತ ಅಂತಾರೆ. BMI ಅಂತ ಒಂದು ಟರ್ಮ್ ಇದೆ ಅದು. ಸೊ ಅದ್ರ ಪ್ರಕಾರ ಒಂದು ಹೈಟ್ ಪ್ರಕಾರ ಒಂದಿಷ್ಟು ವೆಯ್ಟು, ಹುಡುಗ ಆದರೆ ಇಷ್ಟು, ಹುಡುಗಿ ಆದರೆ ಇಷ್ಟು ಅಂತ ಅಂದ್ಬಿಟ್ಟಿರುತ್ತೆ. ಸೊ ಇವಾಗ ನಾವು ತೂಕ ಮಾಡಿದ ತಕ್ಷಣವೇ ನಮ್ಮದೊಂದು ವೆಯ್ಟ್ ಬರುತ್ತೆ. ಆ ವೆಯ್ಟ್ ಬಂದಿದ ತಕ್ಷಣ ಓಕೆ, ನಾನು ಒಂದು 2 kg ಸಣ್ಣ ಆಗಿದ ತಕ್ಷಣವೇ BMI ಪ್ರಕಾರ ನಾನು ಪರ್ಫೆಕ್ಟ್ ಆಗಿರ್ತೀನಿ ಅಂತ ಅಂದ್ಬಿಟ್ಟು ಅನ್ಕೊತೀರಾ. ಸೊ ಇದೇ ನೀವು ಮಾಡ್ತಿರೋಂಥ ತಪ್ಪು. BMI ಪ್ರಕಾರ ನೀವು ಯಾವಾಗ ನೋಡ್ತಿರೋ ಆವಾಗ ನೀವು ಆ್ಯಕ್ಚುಲಾಗಿ ತಪ್ಪು ಮಾಡ್ತಿದ್ದೀರಾ. ಏನಕ್ಕೆ ಅಂತ ನಿಮ್ಗೆ ಅರ್ಥ ಮಾಡಿಸೋದಕ್ಕೆ ಒಂದು ಸಿಂಪಲ್ ಎಕ್ಸಾಂಪಲ್ ಕೊಡ್ತೀನಿ. ಇಬ್ಬರನ್ನ ಕನ್ಸಿಡರ್ ಮಾಡ್ಕೊಳ್ಳೋಣ, ಓಕೆ. ಸೊ 5.5 ಅಡಿ ಇರೋರು ಮನುಷ್ಯ ಹುಡುಗ ಆಗಿದ್ರೆ 65 ಇಂದ 67 kg ಇದ್ದರೆ ಐಡಿಯಲ್ ಆಗಿ ಪರ್ಫೆಕ್ಟ್ ಆಗಿರ್ತಾನೆ. ಸೊ 5.5 ಅಡಿ ಇರೋ ಅಂತಾನೇ ಇಬ್ಬರನ್ನ ಕನ್ಸಿಡರ್ ಮಾಡ್ತೀನಿ. ಒಬ್ಬ ಬಂದ್ಬಿಟ್ಟು 65 kgನೇ ಇದ್ದಾನೆ, ಬಟ್ ಅವನೊಂದು ಸ್ವಲ್ಪ ದಪ್ಪ ಇದ್ದಾನೆ. ಅಂದರೆ ಗುಂಡ್ಗುಂಡಿಗೆ ಸ್ವೀಟ್ಸ್ ಎಲ್ಲ ತಿಂತಾನೆ, ತುಂಬ ಗುಂಡ್ಗುಂಡಿಗೆ ದಪ್ಪ ಇದ್ದಾನೆ. ಸೊ 5.5 ಅಡಿ ಇನ್ನೊಬ್ಬ ಅಂತ ತೊಗೊತಿದ್ದೀನಿ, ಅವನೊಂದು ಸ್ವಲ್ಪ ಫಿಟ್ ಆಗಿದ್ದಾನೆ, ಮಸ್ಕುಲರ್ ಆಗಿದ್ದಾನೆ, ಆಮೇಲೆ ಅಥ್ಲೀಟ್, ಅವನು ರನ್ನಿಂಗ್ ಎಲ್ಲ ಮಾಡ್ತಾನೆ, ಬಟ್ ಪರ್ಫೆಕ್ಟ್ ಆಗಿದ್ದಾನೆ ಅವನು. ಅಂದರೆ ಏನೇ ಹಾಕಿ ಬಟ್ಟೆ ಹಾಕೊಂಡ್ರು ದಪ್ಪ ಕಾಣಿಸಲ್ಲ, ಸೂಪರಾಗಿ ಕಾಣಿಸ್ತಾನೆ. ಇನ್ನೊಬ್ಬ ಗುಂಡ್ಗುಂಡಿಗೆ ದಪ್ಪ ಇದ್ದಾನೆ, ಓಕೆ. ಸೊ BMI ಪ್ರಕಾರ ನೀವು ಯಾವಾಗ ನೋಡ್ತಿರೋ ಆವಾಗ ಅವನು ಮೊದಲನೇವನು ತುಂಬ ದಪ್ಪ ಇದ್ದಾನೆ, ಬಟ್ ಪರ್ಫೆಕ್ಟಾಗೇ ಇದೆ ಅಂತಾನೆ. ಬಟ್ ಹೆಲ್ತ್ ವೈಸ್ ಅವ್ನು ಪರ್ಫೆಕ್ಟ್ ಆಗಿಲ್ಲ, ಏನಕ್ಕೆ ಗುಂಡ್ಗುಂಡಿಗೆ ದಪ್ಪ ಇದ್ದಾನೆ, ತುಂಬ ಫ್ಯಾಟ್ ಇದೆ ಅವ್ನ ಬಾಡಿ ಒಳಗಡೆ. ಬಟ್ 2ನೇವನು BMI ಪ್ರಕಾರ ಪರ್ಫೆಕ್ಟ್ ಆಗಿದ್ದಾನೆ. ಸೊ ಯಾವಾಗ ನೀವು ವೆಯ್ಟ್ ಚೆಕ್ ಮಾಡಿ ನಾನು 2 kg ದಪ್ಪ ಆಗಬೇಕು ಸಣ್ಣ ಆಗಬೇಕು ಅಂತ ಅನ್ಕೊಂತಿರ್ತೀರೋ ಆವಾಗ BMI ಪ್ರಕಾರ ತಪ್ಪು. ಡಾಕ್ಟ್ರ್ ಹೇಳೋ ಪರ್ಸ್ಪೆಕ್ಟಿವೇ ಡಿಫ್ರೆಂಟು. ಬಟ್ ಆ್ಯಸ್ ಅ ಫಿಟ್ನೆಸ್ ಕನ್ಸಲ್ಟೆಂಟ್ ನಾನೇನು ಹೇಳೋದು ಅಂತಂದರೆ, ನೀವು ಯಾವಾಗ ನಿಮ್ಮ ಹೈಟ್ ಪ್ರಕಾರ ನೀವು ಇಷ್ಟು ವೆಯ್ಟ್ ಇರಬೇಕು ಅಂತ ಅನ್ಕೊತಿರೋ ಆವಾಗ ಇನ್ನೊಂದೊಂದು ಪಾಯಿಂಟ್ನ ಕನ್ಸಿಡರ್ ಮಾಡ್ಕೊಳ್ಳಿ. ಅದೇನು ಅಂದರೆ ಬಾಡಿ ಫ್ಯಾಟ್ ಪರ್ಸೆಂಟೇಜ್. ಗಂಡ್ಮಕ್ಳಿಗೆ ಎಷ್ಟಿರಬೇಕು ಅಂತ ಅಂದರೆ ಒಂದು ಯೂಶಲಾಗಿ ವೇರಿ ಆಗುತ್ತೆ. ಅಥ್ಲೀಟ್ಸ್ ಎಲ್ಲನೂ ಸ್ವಲ್ಪ ಕಮ್ಮಿ ಬಾಡಿ ಫ್ಯಾಟ್ ಇಟ್ಕೊಂಡಿರ್ತಾರೆ, ಅಂದರೆ ನಮ್ಮ ಬಾಡಿಯಲ್ಲಿರೋಂಥ ಬೊಜ್ಜಿನ ಪರ್ಸೆಂಟೇಜ್ ಎಷ್ಟಿದೆ ಅಂತ ಅಂದ್ಬಿಟ್ಟು ಹೇಳ್ತಿದ್ದೀನಿ. ಸೊ ನಾರ್ಮಲ್ ಫಿಟ್ನೆಸ್ ಲೈಫ್ ಸ್ಟೈಲಿಗೆ ಮಾತ್ರ ನಾನು ಹೇಳ್ತಿರೋದು. ಬಟ್ ನಾರ್ಮಲ್ ಫಿಟ್ನೆಸ್ ಲೈಫ್ ಸ್ಟೈಲಿಗೆ ಎಷ್ಟಿರಬೇಕು ಅಂತಂದರೆ 12 to 15 or 16% ಇದ್ದರೆ ಅವ್ರು ಚೆನ್ನಾಗೂ ಕಾಣಿಸ್ತಾರೆ. ಆ ವೆಯ್ಟ್ ಪ್ರಕಾರ ಇವಾಗ 5.5 ಅಡಿ ಇರೋನು 65 kg ಇದ್ದು 10 ಇಲ್ಲ ಅಂದರೆ 12 ಇಲ್ಲ 15% ಬಾಡಿ ಫ್ಯಾಟ್ ಇದ್ದರೆ ಅವ್ನು ಸೂಪರಾಗಿ ಕಾಣಿಸ್ತಾನೆ, ಓಕೆ. ಸೊ ಹೆಣ್ಮಕ್ಳಿಗೆ ಏನು ಅಂತ ಅಂದರೆ ಅವ್ರ 14 to 20 ಇಲ್ಲ 21 ಬಾಡಿ ಫ್ಯಾಟ್ ಪರ್ಸೆಂಟೇಜ್ ಪ್ರಕಾರ ಹೇಳ್ತಿರೋದು. ಸೊ ಗಂಡ್ಮಕ್ಳಿಗೆ 10 ಇಂದ 15 ಇಲ್ಲ 16ವರೆಗೂ, ಹೆಣ್ಮಕ್ಳಿಗೆ 13 ಇಂದ 21ವರೆಗೂ. ಈ ರೇಂಜ್ ಒಳಗಡೆ ನೀವು ಯಾವಾಗ ಇದ್ದು ಆ BMI ಪ್ರಕಾರ ಏನು ವೆಯ್ಟ್ ಟಾರ್ಗೆಟ್ ಮಾಡ್ತಿದ್ದೀರಲ್ಲ ಅದನ್ನು ನೀವು ಟಚ್ ಮಾಡಿದ್ರೆ ಪರ್ಫೆಕ್ಟ್ ಆಗಿರ್ತೀರ. ಸೊ ಯಾವಾಗ್ಲೂ ನಾವು ವೆಯ್ಟ್ ಚೆಕ್ ಮಾಡಿದಾಗ ನೀವು ನಾನು 2 kg ದಪ್ಪ ಆಗಬೇಕು ಸಣ್ಣ ಆಗಬೇಕು ಅನ್ನೋದಕ್ಕಿಂತ ಮುಂಚೆ ನಿಮ್ಮ ಬಾಡಿ ಫ್ಯಾಟ್ ಪರ್ಸೆಂಟೇಜ್ ಎಷ್ಟಿದೆ ಅಂತ ನೋಡಿ ನೀವು ಅದನ್ನು ಕಮ್ಮಿ ಮಾಡ್ಕೊಳ್ತಾ ನಿಮ್ಮ ಸ್ವಲ್ಪ ಮಸಲ್ನ ಇನ್ಕ್ರೀಸ್ ಮಾಡ್ಕೊಂಡು ಆವಾಗ ನೀವು BMI ಪ್ರಕಾರ ನೀವು ಎಷ್ಟು ವೆಯ್ಟ್ ಬೇಕೋ ಅದನ್ನು ರೀಚ್ ಮಾಡಿದ್ರೆ ನೀವು ಪರ್ಫೆಕ್ಟಾಗಿ ಫಿಟ್ಟಾಗಿರ್ತೀರಾ, ಹೆಲ್ದಿಯಾಗಿರ್ತೀರಾ ಅಂತ ಅಂದ್ಬಿಟ್ಟು ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ನಾನು ಕೊಟ್ಟಿರೋಂಥ ಇನ್ಫಾರ್ಮೇಷನ್ ನಿಮ್ಗೆ ಇಷ್ಟ ಆಗಿದೆ, ಅರ್ಥ ಆಗಿದೆ ಅಂತ ಅನ್ಕೊತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಮತ್ತು ಚಾನಲ್ಗೆ ಹೊಸೊಬ್ಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ನಮ್ಮ ಫೇಸ್ಬುಕ್ ಪೇಜ್ನ ಲೈಕ್ ಮಾಡಿ, ಮತ್ತು ನಿಮ್ಗೆ ಯಾವ ಥರ ವೀಡಿಯೋಸ್ ಬೇಕು ಅನ್ನೋದನ್ನು ಕಮೆಂಟ್ ಮಾಡಿ. ಏನಕ್ಕೆ ಎಷ್ಟೊಂದು ಇನ್ಫಾರ್ಮೇಷನ್ ಇದೆ, ಅದನ್ನೆಲ್ಲ ನಾನು ಕೊಡೋದಕ್ಕೆ ಒಂದು ಸ್ವಲ್ಪ ಲೇಟ್ ಆಗ್ಬೋದು. ಬಟ್ ನಿಮ್ಗೆ ಯಾವ ಥರದ್ದು ಬೇಕು ಅಂತ ನನಗೆ ಅರ್ಥ ಆದರೆ, ನನಗೆ ಗೊತ್ತಾದರೆ ನಾನು ಅದನ್ನು ಈಸಿಯಾಗಿ ಬೇಗ ವೀಡಿಯೋಸ್ ಮಾಡ್ಬಿಟ್ಟು ನಿಮಗೆ ತಲುಪಿಸ್ಬೋದು, ಓಕೆ. ಸೊ ದಿಸ್ ರಘು ಸೈನಿಂಗ್ ಆಫ್ ಅಂಟಿಲ್ ಮೈ ನೆಕ್ಸ್ಟ್ ವಿಡಿಯೋ. ಲವ್ ಯು ಆಲ್.